ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರವಿಚಂದ್ರನ್, ಶಂಕರ್ ನಾಗ್ ಅವರುಗಳೆಲ್ಲ ಕನ್ನಡ ಚಿತ್ರರಂಗದಲ್ಲೇ ಇದ್ದುಕೊಂಡು ಜಮಾನದಲ್ಲೇ ಬೇರೆ ಭಾಷೆಗಳಲ್ಲಿ ಹೆಸರು ಮಾಡಿದವರು. ವಿಷ್ಣುವರ್ಧನ್ ಅವರಂತೂ ಪಂಚಭಾಷಾ ತಾರೆಯಾಗಿ ಮೆರೆದವರು. ಡಾಕ್ಟರ್ ರಾಜ್ಕುಮಾರ್ ದಕ್ಷಿಣ ಭಾರತದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ರೆಕಾರ್ಡ್ ಮಾಡಿದವರು. ರವಿಚಂದ್ರನ್ ಪ್ಯಾನ್ ಇಂಡಿಯಾ ಚಿತ್ರವನ್ನ ಹೀಗೂ ಮಾಡಬಹುದು ಅಂತ ತೋರಿಸಿಕೊಟ್ಟವರು. ಶಂಕರ್ ನಾಗ್ ಅವರಂತೂ ನಟನೆಯ ಜೊತೆಗೆ ನಿರ್ದೇಶಕನಾಗಿ ಅಳಿಸಲಾಗದಂತಹ ದಾಖಲೆ ಬರೆದವರು. ಅವರ ಮಾಲ್ಗುಡಿ ಡೇಸ್ ಧಾರಾವಾಹಿ ಪ್ಯಾನ್ ಇಂಡಿಯಾ ಧಾರಾವಾಹಿ ಅಂದ್ರೆ ತಪ್ಪಾಗೋದಿಲ್ಲ. ಪ್ಯಾನ್ ಇಂಡಿಯಾ ಎನ್ನುವ ವಿಷಯ ಸಾಕು ಬಿಡ್ರಪ್ಪ ಅನ್ನುವಷ್ಟರ ಮಟ್ಟಿಗೆ ಈಗ ಚರ್ಚೆ ಆಗ್ತಾ ಇದೆ. ಇವಾಗ ಯಾರು ಬೇಕಾದ್ರೂ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ದುರಂತ ಕಾಲ. ಇನ್ನು ಸಿನಿಮಾ ರಂಗದಲ್ಲಿ ಅಂಬೆಗಾಲಿಡ್ತಾ ಇರುವ ಮಂದಿಯು ಈಗ ಬಾಯ್ ಬಿಟ್ರೆ ಪ್ಯಾನ್ ಇಂಡಿಯಾ ಅಂತಾರೆ. ಆದ್ರೆ ಇವರೆಲ್ಲ ಹುಟ್ಟೋಕು ಮೊದಲೇ ಕನ್ನಡದ ದಿಗ್ಗಜರು ಬಹುಭಾಷೀಯ ಸಿನಿಮಾಗಳನ್ನ ಮಾಡಿ ಮುಗಿಸಿದ್ದಾರೆ. ಬಾಹುಬಲಿ ಸಿನಿಮಾ ಬರೋದಕ್ಕೂ ಮೊದಲು ಈ ಪ್ಯಾನ್ ಇಂಡಿಯಾ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿರಲಿಲ್ಲ. ಇದಾದ ಬಳಿಕ ಬಂದ KGF ಚಾಪ್ಟರ್ಗಳು ಪ್ಯಾನ್ ಇಂಡಿಯಾ ಕ್ರೇಜ್ ಸೃಷ್ಟಿಸಿಬಿಟ್ವು. ಈಗ ಎಲ್ಲರೂ ಅದನ್ನೇ ಹಿಂಬಾಲಿಸ್ತಾ ಸಾಗಿದ್ದಾರೆ. ಇದರಿಂದ ಯಶಸ್ಸು ಕಂಡವರು ಮಾತ್ರ ಬೆರಳೆಣಿಕೆಯ ಜನ ಅಷ್ಟೇ. ಪ್ಯಾನ್ ಇಂಡಿಯಾ ಎನ್ನುವ ಹೆಸರು ಹುಟ್ಟುವ ಮೊದಲೇ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಪ್ಯಾನ್ ಇಂಡಿಯಾ ಹೀರೋ ಆಗಿದ್ರು. ಅವರ ನಟನೆಯ ಮಹಿಷಾಸುರ ಮರ್ದಿನಿ 6 ದಶಕಗಳ ಹಿಂದೆ ಸುಮಾರು 8 ಭಾಷೆಗಳಲ್ಲಿ ತೆರೆ ಕಂಡಿತ್ತು. ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲೂ ಈ ಸಿನಿಮಾ ಆ ಕಾಲಕ್ಕೆ ದಾಖಲೆ ಬರ್ತಿತ್ತು. ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ರವಿಚಂದ್ರನ್ ರಂತಹ ಮೇರು ಕಲಾವಿದರು ಕನ್ನಡ ಚಿತ್ರರಂಗದ ಮಾರುಕಟ್ಟೆ ವಿಸ್ತರಿಸಿದ್ರು. ವಿಷ್ಣು ದಾದರ ಸಾಕಷ್ಟು ಸಿನಿಮಾಗಳು ತೆಲುಗು, ತಮಿಳು, ಹಿಂದಿಗೆ ಡಬ್ ಆಗುತ್ತಿದ್ವು. ಪಂಚಭಾಷೆಗಳಲ್ಲಿ ದಾದಾಗೆ ಆ ಕಾಲದಲ್ಲೇ ಬೇಡಿಕೆ ಇತ್ತು. 1991 ಬಿಡುಗಡೆಯಾದ ವಿಷ್ಣುವರ್ಧನ್ ಅಭಿನಯದ ಪೊಲೀಸ್ ಮತ್ತು ದಾದಾ ಸಿನಿಮಾ ಏಕಕಾಲದಲ್ಲಿ ಹಿಂದಿಯಲ್ಲಿಯೂ ತೆರೆ ಕಂಡಿತ್ತು. ಇನ್ಸ್ಪೆಕ್ಟರ್ ಧನುಷ್ ಹೆಸರಿನಲ್ಲಿ ರಿಲೀಸ್ ಆಗಿದ್ದ ಈ ಚಿತ್ರದಲ್ಲಿ ಸಂಗೀತ್ ಬಿಜ್ಲಾಲಿ ದಾದಾಗೆ ಜೋಡಿಯಾಗಿದ್ರು. ಈ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿತ್ತು, ಜೊತೆಗೆ ಹಿಂದಿ ಬಾಕ್ಸ್ ಆಫೀಸ್ ನಲ್ಲಿಯೂ ಹಿಟ್ ಲಿಸ್ಟ್ಗೆ ಸೇರಿತ್ತು. ಇದಲ್ಲದೆ 1993 ಕನ್ನಡದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಬಾಲಿವುಡ್ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಅಭಿನಯಿಸಿದ್ದ ವಿಷ್ಣು ವಿಜಯ್ ಚಿತ್ರ ಹಿಂದಿಯಲ್ಲಿ ಅಶಾಂತ್ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿ ಸೌಂಡ್ ಮಾಡಿತ್ತು. ಕನ್ನಡದಲ್ಲಿ ಈ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತ್ತು. ಆ ಕಾಲಕ್ಕೆ ಇದು ಬಿಗ್ ಬಜೆಟ್ ಸಿನಿಮಾ ಆಗಿತ್ತು. ಸ್ವತಃ ಅಕ್ಷಯ್ ಕುಮಾರ್ ಕೂಡ ಈ ಸಿನಿಮಾ ಬಗ್ಗೆ ಸಂದರ್ಶನ ಒಂದರಲ್ಲಿ ಮಾತನಾಡಿದ್ರು. ವಿಶೇಷ ಏನೆಂದ್ರೆ ಈ 2 ಹಿಂದಿ ಸಿನಿಮಾಗಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ತಮ್ಮ ಪಾತ್ರಕ್ಕೆ ಹಿಂದಿಯಲ್ಲಿಯೂ ತಾವೇ ಡಬ್ ಮಾಡಿದ್ರು. ಇದಾದ ಬಳಿಕ 1994 ಅಕ್ಷಯ್ ಕುಮಾರ್ ಜೊತೆ ಜಾಲಿವ್ ಚಿತ್ರದಲ್ಲಿಯೂ ದಾದಾ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಹಾಗ ನೋಡಿದ್ರೆ ವಿಷ್ಣುವರ್ಧನ್ 1984 ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ರು, ಅದು ಕೂಡ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಜೊತೆಗೆ. 1984 ತೆರೆ ಕಂಡಿದ್ದ ಏಕ್ ನಯಾ ಇತಿಹಾಸ್ ಹಿಂದಿ ಚಿತ್ರದಲ್ಲಿ ವಿಷ್ಣು ದಾದಾ ಹೇಮಾ ಮಾಲಿನಿಗೆ ಜೋಡಿಯಾಗಿ ಅಭಿನಯಿಸಿದ್ರು. ಇನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕನ್ನಡದ ಮಾರುಕಟ್ಟೆ ವಿಸ್ತರಿಸಿದ ರೀತಿಯೇ ಬೇರೆ. 1987 ಪ್ರೇಮಲೋಕ ಚಿತ್ರದ ಮೂಲಕ ಕನ್ನಡದಲ್ಲೂ ಈ ಲೆವೆಲ್ ನ ಸಿನಿಮಾ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದ ಕನಸುಗಾರ 1991 ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಮುಗಿಸಿದ್ರು. ಆ ಚಿತ್ರವೇ ಶಾಂತಿ ಕ್ರಾಂತಿ. ಪ್ಯಾನ್ ಇಂಡಿಯಾ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋ ಸಮಯದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಇಡೀ ದೇಶವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ರು ಕನಸುಗಾರ. ಶಾಂತಿ ಕ್ರಾಂತಿ ಚಿತ್ರವನ್ನ ಏಕಕಾಲದಲ್ಲೇ ಕನ್ನಡ, ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ಶೂಟ್ ಮಾಡಿದ್ರು ಕ್ರೇಜಿ ಸ್ಟಾರ್. ಕನ್ನಡದಲ್ಲಿ ರವಿಚಂದ್ರನ್ ನಾಯಕನಾದ್ರೆ ರಮೇಶ್ ಅರವಿಂದ್ ಸೆಕೆಂಡ್ ಹೀರೋ ಆಗಿ ಕಾಣಿಸಿಕೊಂಡಿದ್ರು. ಈ ದೇಶ ಒಂದಲ್ಲ ಒಂದ್ ದಿವಸ ಕಣ್ಣೀರಲ್ಲಿ ಮುಳುಗೋಗುತ್ತೆ, ರಕ್ತಕ್ಕಿಂತ ಕಣ್ಣೀರೆಷ್ಟೋ ವಾಸಿ. ಇನ್ನು ತಮಿಳು ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ಹೀರೋ ಆಗಿದ್ರು. ತೆಲುಗಿನಲ್ಲಿ ನಾಗಾರ್ಜುನ್ ನಾಯಕನಾಗಿ ಮಿಂಚಿದ್ರು. ಕನ್ನಡದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದ ರವಿಚಂದ್ರನ್ ತೆಲುಗು, ತಮಿಳು ಮತ್ತು ಹಿಂದಿಯಲ್ಲಿ ಸೆಕೆಂಡ್ ಲೀಡ್ ಅಂದ್ರೆ ರಮೇಶ್ ಅರವಿಂದ್ ಮಾಡಿದ್ದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಸುಭಾಷ್, ರೇಖಾ ಮೈ ಕ್ಲಾಸ್ಮೇಟ್. ಹಲೋ, ಹಾಯ್. ಮೇದ್ರ ಓಕೆ ಕಾಲೇಜಲ್ಲಿ ಸದಕುನು. ಎಲ್ಲಾ ಭಾಷೆಗಳಲ್ಲಿಯೂ ಜೂಹಿ ಚಾವ್ಲಾ ಮತ್ತು ಖುಷ್ಬು ನಾಯಕಿಯರಾಗಿದ್ದರು. ಶಾಂತಿ ಕ್ರಾಂತಿಯನ್ನ ಏಕಕಾಲದಲ್ಲಿ ಹಲವು ಭಾಷೆಗಳಲ್ಲಿ ಶೂಟ್ ಮಾಡಿದ್ದ ಹೆಗ್ಗಳಿಕೆ ಕ್ರೇಜಿ ಸ್ಟಾರ್ ಹೆಸರಲ್ಲಿದೆ. ಅದರಲ್ಲೂ ರವಿಚಂದ್ರನ್ ಇಲ್ಲಿ ನಟನೆ, ನಿರ್ದೇಶನದ ಜೊತೆಗೆ ನಿರ್ಮಾಣದ ಹೊಣೆ ಹೊತ್ತಿದ್ದು ಒಂದು ದಾಖಲೆಯೇ ಸರಿ. ಬರಲೇ ನಾನು
ಆ ಕಾಲದಲ್ಲೇ ಕೋಟಿ ಕೋಟಿ ಹಣ ಸುರಿದು ಶಾಂತಿ ಕ್ರಾಂತಿ ಮಾಡಿದ್ದ ರವಿಚಂದ್ರನ್ ಅವರಿಗೆ ನಿಜಕ್ಕೂ ಆಗಿದ್ದು ಅನ್ಯಾಯ. ಇಡೀ ಇಂಡಿಯಾದಲ್ಲೇ ಯಾವ ನಿರ್ಮಾಪಕ ನಿರ್ದೇಶಕನೂ ಮಾಡಿದ ಸಾಹಸಕ್ಕೆ ಕೈ ಹಾಕಿದ್ದ ರವಿಚಂದ್ರನ್ ಅವರ ಚಿತ್ರಕ್ಕೆ ಸಲ್ಲಬೇಕಾದ ಯಶಸ್ಸು ಸಲ್ಲಲಿಲ್ಲ. ಶಾಂತಿ ಕ್ರಾಂತಿಯ ಹಾಡುಗಳು ಎವರ್ಗ್ರೀನ್. ಇಂದಿಗೂ ಟಿವಿಯಲ್ಲಿ ಈ ಸಿನಿಮಾ ಬಂದ್ರೆ ಮಿಸ್ ಮಾಡದೆ ನೋಡುವ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಆದ್ರೆ ಅವತ್ತು ಈ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿಕೊಟ್ಟಿದ್ರೆ ರವಿ ಮಾಮನ ತೋಳಿಗೆ ಇನ್ನಷ್ಟು ಬಲ ಬರ್ತಿತ್ತು. ಇಂತಹ ಹತ್ತಾರು ಚಿತ್ರಗಳನ್ನ ನಿರ್ಮಿಸುವ ಹುಮ್ಮಸ್ಸು ಬರ್ತಿತ್ತು. ಕನ್ನಡ ಚಿತ್ರರಂಗ ವಿಶ್ವ ಮಟ್ಟದಲ್ಲಿ ಹೆಸರು ಮಾಡ್ತಿತ್ತು. ಆದ್ರೆ ಆ ಕನಸು ಆ ಕಾಲಕ್ಕೆ ನನಸಾಗಲಿಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರವಿಚಂದ್ರನ್ ಶಂಕರ್ ನಾಗ್ ರಂತಹ ಹಿರಿಯರ ಕನಸು ನನಸಾಗಿದೆ. ಪ್ರಶಾಂತ್ ನೀಲ್ ಎಂಬ ನಿರ್ದೇಶಕ ಕೆಜಿಎಫ್ ಎಂಬ ಮಾಯಾಲೋಕ ಸೃಷ್ಟಿಸಿ ಇಡೀ ವಿಶ್ವವೇ ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಿದ್ದಾರೆ. ಕನ್ನಡಿಗರು ಕೂಡ ಈ ಕೆಜಿಎಫ್ ನ ಎರಡು ಸರಣಿಗಳನ್ನ ಹೊತ್ತು ಮೆರೆತಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಹಾಕಿದ್ದ ಹಲವು ಹಿರಿಯ ಜೀವಗಳ ಕೊಡುಗೆ ಈ ಸಾಧನೆಯ ಹಿಂದಿದೆ ಅನ್ನೋದನ್ನ ಯಾರು ಮರೆಯಬಾರದು. ಪ್ರವೀಣ್ ಕುಮಾರ್, ಫಿಲ್ಮ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.